ಬಿಸಿ ಬಿಸಿ ಕಾಫಿ ಕುಡಿದು ನಾಲಿಗೆ ಸುಟ್ಟು ಹೋಗಿದ್ದರೆ ಈ ಟಿಪ್ಸ್ ಖಂಡಿತ ಟ್ರೈ ಮಾಡಿ ಅಚಾನಕ್ಕಾಗಿ ಯಾರ ಬಳಿಯೋ ಮಾತನಾಡಿಕೊಂಡು ಬಿಸಿಯಾಗಿರುವ ಕಾಫಿ ಟೀ ಅಥವಾ ಬಾದಾಮಿ ಹಾಲನ್ನು ಕುಡಿದು ನ್ಯಾಲಿಗೆ ಸುಟ್ಟುಕೊಂಡಿರುವವರಿಗೆ ಇವುಗಳಿಗಿಂತ ಬೇರೆ ಟಿಪ್ಸ್ ಬೇಕಾಗಿಲ್ಲ ತಣ್ಣೀರಿನಿಂದ ಬಾಯಿ ಮುಕ್ಕಳಿಸಿ ನ್ಯಾಲಿಗೆ ಸುಟ್ಟು ಹೋದ ತಕ್ಷಣ ನೀವು ಈ ರೀತಿ ಮಾಡುವುದರಿಂದ ನಿಮಗೆ ಸಾಕಷ್ಟು ಆರಾಮ ಎನಿಸುತ್ತದೆ ಏಕೆಂದರೆ ಇದು ತೊಂದರೆಗೆ ಒಳಗಾಗಿರುವ ನಾಲಿಗೆಯ ಭಾಗಕ್ಕೆ ಸಾಕಷ್ಟು ತಂಪು ನೀಡುತ್ತದೆ ಮತ್ತು ನೋವು ಹಾಗೂ ಉರಿಯಿಂದ ರಕ್ಷಿಸುತ್ತದೆ ತಂಪಾದ ನೀರಿನ ಬದಲು ಬೇಕೆಂದರೆ ನೀವು ಐಸ್ ಕ್ಯೂಬ್ಗಳನ್ನು ಸಹ ಸುಟ್ಟು ಹೋದ ನಾಲಿಗೆಯ ಭಾಗದ ಮೇಲೆ ಇಟ್ಟುಕೊಳ್ಳಬಹುದು ಇದರಿಂದ ನಿಮಗೆ ತಕ್ಷಣವೇ ಪರಿಹಾರ ಸಿಗುತ್ತದೆ ಪುದೀನಾ ಎಲೆಗಳು ಪುದೀನ ಎಲೆಗಳ ಉಪಯೋಗವೂ ಕೂಡ ತುಂಬ ಇದೆ ಪುದೀನಾ ಎಲೆಗಳು ಸಹ ನಿಮ್ಮ ದೇಹಕ್ಕೆ ತಂಪು ಉಂಟು ಮಾಡುವುದರಿಂದ ಬಿಸಿ ಪದಾರ್ಥ ಸೇವಿಸಿ ನಾಲಿಗೆ ಸುಟ್ಟು ಹೋಗಿದ್ದರೆ ನೀವು ಪುದೀನಾ ಎಲೆಗಳನ್ನು ಜಗಿದು ತಿನ್ನಬಹುದು ಅಥವಾ ಪುದೀನಾ ಎಲೆಗಳ ಚಹಾ ತಯಾರಿಸಿ ಸೇವಿಸಬಹುದು ಇದು ನೈಸರ್ಗಿಕ ಗುಣಲಕ್ಷಣಗಳನ್ನು ಒಳಗೊಂಡಿರುವ ಪಾನೀಯವಾಗಿದೆ ಜೇನುತುಪ್ಪ ಜೇನುತುಪ್ಪ ಕೂಡ ನಿಮ್ಮ ಸುಟ್ಟ ನ್ಯಾಲಿಗೆಯನ್ನು ಮತ್ತೆ ಸರಿಪಡಿಸುವ ಕೆಲಸ ಮಾಡುತ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ತೆಗೆದುಕೊಂಡು ಗಾಯ ಆಗಿರುವ ನ್ಯಾಲಿಗೆಯ ಮೇಲೆ ಸವರಿ ಸ್ವಲ್ಪ ಹೊತ್ತು ಬಿಡಿ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಗುಣಗಳು ಇರುವುದರಿಂದ ಬಹಳ ಬೇಗನೆ ವಾಸಿಯಾಗುತ್ತದೆ ಜೊತೆಗೆ ಜೇನುತುಪ್ಪ ಸಿಹಿ ಇರುವುದರಿಂದ ನೀವು ಆ ನೋವನ್ನು ಇದನ್ನು ಖುಷಿಯಾಗಿ ಸೇವಿಸಬಹುದು ಹಾಲು ಮತ್ತು ಮೊಸರು ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಯಲ್ಲಿ ಹುಣ್ಣುಗಳು ಉಂಟಾದರೆ ಹಾಲಿನ ಕೆನೆಯನ್ನು ಅಥವಾ ಬೆಣ್ಣೆಯನ್ನು ಸವರುತ್ತಾರೆ ಹಾಗಾಗಿ ಹಾಲು ಮತ್ತು ಮೊಸರು ಮತ್ತು ಇನ್ನಿತರ ಯಾವುದೇ ಡೈರಿ ಪದ ಉತ್ಪನ್ನಗಳು ಸುಟ್ಟೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ನಾಲಿಗೆಯ ಮೇಲೆ ತಂಪಾದ ಪ್ರಭಾವವನ್ನು ಉಬೀರಿ ಉರಿ ಮತ್ತು ನೋವಿನಿಂದ ನ್ಯಾಲಿಗೆಯನ್ನು ರಕ್ಷಿಸುತ್ತದೆ ಬೇಕೆಂದರೆ ನೀವು ತ ತಂಪಾದ ಹಾಲನ್ನು ಈ ಸಂದರ್ಭದಲ್ಲಿ ಸೇವಿಸಬಹುದು ಉಪ್ಪಿನ ನೀರಿನಿಂದ ಬಾಯಿ ಮುಕ್ಕಳಿಸಿ ಸುಟ್ಟ ನಾಲಿಗೆಗೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಮತ್ತೊಂದು ಪರಿಹಾರ ಎಂದರೆ ಅದು ಉಪ್ಪಿನ ನೀರಿನಿಂದ ಬಾಯಿ ಮುಕ್ಕಳಿಸುವುದು ಒಂದು ಚಿಟಕಿ ಚಮಚ ಪುಡಿ ಉಪ್ಪನ್ನು ಒಂದು ಲೋಟ ಉಗುರು ಬೆಚ್ಚಗಿನ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬಾಯಿಯಲ್ಲಿ ಸುರಿದುಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಯಾವುದೇ ಕಾರಣಕ್ಕೂ ಇದನ್ನು ನುಂಗಬೇಡಿ ಹೊರಗೆ ಉಗಿದು ಬಿಡಿ ಇದರಿಂದ ಉರಿಯೂತ ಮತ್ತು ನೋವು ನಿವಾರಣೆ ಸಾಧ್ಯವಾಗುತ್ತದೆ ಅಲೋವೆರಾ ಜಲ್ ತುಂಬ ಪರಿಣಾಮಕಾರಿ ನೈಸರ್ಗಿಕವಾಗಿ ಸಿಗುವ ಅಲೋವೆರಾ ವಾಸಿ ಮಾಡುವ ಗುಣವನ್ನು ಒಳಗೊಂಡಿರುವುದರಿಂದ ಇದೊನ್ ಇದೊಂದು ನೋವು ನಿವಾರಣೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಬಹಳ ಬೇಗನೆ ನ್ಯಾಲಿಗೆ ಸುಟ್ಟು ಹೋದ ಭಾಗವನ್ನು ಮತ್ತೆ ಮೊದಲಿನಂತೆ ಸರಿಪಡಿಸುತ್ತದೆ ಇದರಲ್ಲಿ ಯಾವುದೇ ರಾಸಾಯನಿಕ ಅಂಶಗಳು ಇಲ್ಲದೇ ಇರುವುದರಿಂದ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತ